ಗುಳಿಯಟ್ಟಿ ಶೇಖರ್ ಅವರು ಯಾವ ಕಾರಣಕ್ಕೆ ಈ ರೀತಿ ಹೇಳಿದರೋ ನನಗೆ ಅರ್ಥ ಆಗ್ತಿಲ್ಲ ನಾನು ಕಳೆದ ಮೂವತ್ತೆಂಟು ವರ್ಷದಿಂದ ಸ್ವಯಂ ಸಂಘದ ಸ್ವಯಂ ಸೇವಕ ನಾನು ಕಂಡಿರೋ ರೀತಿಯಲ್ಲಿ ಶಾಖೆಯಲ್ಲಾಗಲಿ ಶಿಬಿರದಲ್ಲಾಗಲಿ ಸಂಘದ ನಿತ್ಯದ ವ್ಯವಹಾರದಲ್ಲಾಗಲಿ ವಿಶೇಷ ಕಾರ್ಯಕ್ರಮಗಳಲ್ಲಾಗಲಿ ಯಾರನ್ನೂ ಜಾತಿ ಪ್ರಶ್ನೆ ಮಾಡಿಲ್ಲ ಮಾಡುವ ಒಂದು ವ್ಯವಸ್ಥೆಯೂ ಅಲ್ಲಿಲ್ಲ ನಿನ್ನ ಜಾತಿ ಯಾವುದು ಅಂತ ಕೇಳೋ ವ್ಯವಸ್ಥೆ ಇಲ್ಲ ಒನ್ಸೆ ಸ್ವಯಂ ಸೇವಕ್ ಆಲ್ವೇಸ್ ಸ್ವಯಂ ಸೇವಕ್ ಒಮ್ಮೆ ಸ್ವಯಂ ಸೇವಕನಾದರೆ ಅವನನ್ನು ಸ್ವಯಂ ಸೇವಕ ಅಂತ ಅಷ್ಟೇ ಪರಿಗಣಿಸ್ತಾರೆ ಮತ್ತು ನಾಗ್ಪುರದಲ್ಲಿ ನಾನು ತೃತೀಯ ವರ್ಷದ ಶಿಕ್ಷಣ ನಡೆದಿದ್ದು ನಾಗ್ಪುರದಲ್ಲೇ ಒಂದು ತಿಂಗಳಿದ್ದೆ ನಾನು ನಾಗ್ಪುರದಲ್ಲಿ ನಾಗ್ಪುರದಲ್ಲಿ ಆ ರೀತಿ ರಿಜಿಸ್ಟ್ರೇಷನ್ ಮಾಡೋದಾಗಲಿ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಜಾತಿ ಕೇಳೋದಾಗಲಿ ಈ ಥರದ ಪದ್ಧತಿಯೇ ಇಲ್ಲ ನನಗನ್ಸುತ್ತೆ ಅವ್ರು ಯಾಕೆ ಹಿಂಗೆ ಹೇಳಿದ್ದಾರೆ ಅವರೇ ಹೇಳಿದರೆ ನಾನು ಹೇಳಿರಲಾರು ಅಂತ ನನ್ನ ನಂಬಿಕೆ ಅಕಸ್ಮಾತ್ ಅವರೇ ಹೇಳಿದರೆ ಅದು ಕಪೋಲ ಕಲ್ಪಿತವಾಗಿ ಹೇಳಿದ್ದಾರೆ ಯಾರು ಬೇಕಾದರೂ ರಿಯಾಲಿಟಿ ಚೆಕ್ ಮಾಡಲಿ ಜಗತ್ತಿನ ಯಾವ ಮಾಧ್ಯಮ ಯಾವುದೇ ಸಂದರ್ಭದಲ್ಲಿ ಹೋಗಲಿ ಅಲ್ಲಿ ಯಾರನ್ನು ಜಾತಿ ಕೇಳಲ್ಲ ಕೇಳುವ ಪದ್ಧತಿಯೂ ಇಲ್ಲ ಕುಳಿಯಟಿ ಶೇಖರ್ ಅವರಿಗೆ ವಿನಂತಿ ಮಾಡ್ತಾನೆ ಒಂದು ರಾಷ್ಟ್ರೀಯ ಹಿತಾಸಕ್ತಿಗಾಗಿ ಸಾವಿರಾರು ಜನ ತಮ್ಮ ಬದುಕನ್ನು ಸಮರ್ಪಣೆ ಮಾಡಿ ಕೆಲಸ ಮಾಡ್ತಿರುವಂಥ ಹಿಂದೂಗಳ ಏಕತೆಗಾಗಿ ಕೆಲಸ ಮಾಡ್ತಿರುವಂಥ ಇಂಥ ಒಂದು ಸಂಸ್ಥೆ ಬಗ್ಗೆ ಸುಳ್ಳು ಅಪಪ್ರಚಾರ ಮಾಡಬಾರ್ದು ಉದ್ದೇಶಪೂರ್ವಕವಾಗಿ ಅಪಪ್ರಚಾರ ಮಾಡಿದ್ರೆ ಏಳು ಜನ್ಮದ ಪಾಪ ಅಂಟುತ್ತೆ ಯಾಕೆ ಅಂದರೆ ಮಹಾತ್ಮ ಗಾಂಧಿ ಬಂದು ಸಂಘದ ಶಿಬಿರಕ್ಕೆ ಬಂದು ಅವರು ಪ್ರಶಂಸೆ ಮಾಡಿದ್ರು ಅವ್ರಿಗೆ ಜಾತಿ ತಿಳ್ಕೊಳಕ್ಕೆ ಆಗಲೇ ಇಲ್ಲ ಸ್ವಯಂ ಸೇವಕನ ಹತ್ರ ಕೊನೆಗೆ ವೃತ್ತಿಯ ಆಧಾರದಲ್ಲಿ ನೀನು ಮೋಚಿ ಅಂತ ಹೇಳಿದರು ಅವನು ಆವಾಗ ಗಳಗಳನ್ನು ಅಳ್ತಾನೆ ಸ್ವಯಂ ಸೇವಕ ನನಗೆ ಇದುವರೆಗೂ ನಾನು ಶಿಬಿರದಲ್ಲಿ ಯಾರೂ ನನ್ನ ಜಾತಿನ ಕೇಳಿರಲಿಲ್ಲ ಜಾತಿನ ಗುರುತಿಸಿರ್ಲಿಲ್ಲ ಅಂತ ಅಂಬೇಡ್ಕರ್ ಅವರು ಶಿಬಿರಕ್ಕೆ ಬಂದು ಭಾಗವಹಿಸಿದವರು ನನ್ನ ಕಲ್ಪನೆಯ ಭಾರತವನ್ನು ಇಲ್ಲಿ ಕಾಣ್ತಾ ಇದ್ದೀನಿ ಅಂತ ಹೇಳ್ತಾರೆ ಹಾಗಿರಬೇಕಾದ್ರೆ ಅಪಪ್ರಚಾರ ಮಾಡೋದು ಅಪನಂಬಿಕೆ ಹುಟ್ಟುಹಾಕೋದು ದುರುದ್ದೇಶಪೂರ್ವಕವಾಗಿ ಅದು ತಪ್ಪಾಗತ್ತೆ ಅಟ್ಟಿ ಶೇಖರ್ ಅವ್ರ ಹತ್ರ ಇಂಥದ್ದು ನಾನು ನಿರೀಕ್ಷೆ ಮಾಡಿಲ್ಲ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ